ಬಿಹಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಉಚಿತ ಕೊರೋನಾ ಲಸಿಕೆ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಹೆಚ್ ವಿಶ್ವನಾಥ್ ಅವರು ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ವಿಚಾರವನ್ನ ರಾಜಕೀಯಕ್ಕೆ ತರಬೇಡಿ, ಓಟ್ ಹಾಕಿ ಗೆಲ್ಲಿಸಿದ್ರೆ ಮಾತ್ರ ಲಸಿಕೆ ಕೊಡ್ತೀರಾ, ಚುನಾವಣೆಯಲ್ಲಿ ಏನಾದ್ರೂ ಸೋತ್ಬಿಟ್ರೆ ಏನ್ ಮಾಡ್ತಾ ಇರಾ, ಜನರನ್ನ ಸಾಯಿಸ್ತೀರಾ, ಹಾಗಿದ್ರೆ ಕೊರೋನಾ ವಿಚಾರ ರಾಜಕೀಯ ಚರ್ಚೆಗೆ ಬಳಸ್ಕೊಳ್ಬಾರ್ದು, ಯಾವುದೇ ಪಕ್ಷ ಆಗಿರ್ಲಿ ರಾಜಕೀಯ ಚರ್ಚೆಗೆ ತರೋದು ತಪ್ಪು, ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ ಓಟ್ ಹಾಕಿ ಗೆಲ್ಲಿಸಿದ್ರೆ ಮಾತ್ರ ಕೊಡ್ತೀರಾ, ಹಾಕದೇ ಇದ್ರೆ ಏನ್ ಮಾಡ್ತೀರಾ, ಜನರನ್ನ ಸಾಯಿಸ್ಬಿಡ್ತೀರಾ, ಹಾಗಾದ್ರೆ ಕೊರೋನಾ ವಿಚಾರವನ್ನ ರಾಜಕೀಯ ಚರ್ಚೆಗೆ ಬಳಸ್ಕೊಳ್ಬಾರ್ದು. ಬಿಹಾರ ಪ್ರಣಾಳಿಕೆಯಲ್ಲಿ ಉಚಿತ ಕೊರೋನಾ ಲಸಿಕೆ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಬಿಜೆಪಿ ವಿರುದ್ಧ ಎಂಎಲ್ಸಿ ಹೆಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ವಿಚಾರವನ್ನ ರಾಜಕೀಯಕ್ಕೆ ತರಬೇಡಿ, ಓಟ್ ಹಾಕಿ ಗೆಲ್ಲಿಸಿದ್ರೆ ಲಸಿಕೆ ಕೊಡ್ತೀರಾ, ಸರಿ, ಆದ್ರೆ ಚುನಾವಣೆಯಲ್ಲಿ ಏನಾದ್ರೂ ಸೋತ್ಬಿಟ್ರೆ ಏನ್ ಮಾಡ್ತೀರಾ, ಜನರನ್ನ ಸಾಯಿಸ್ಬಿಡ್ತೀರಾ, ಹಾಗಾದ್ರೆ ಕೊರೋನಾ ವಿಚಾರ ರಾಜಕೀಯ ಚರ್ಚೆಗೆ ಬಳಸ್ಕೊಳ್ಬಾರ್ದು, ಯಾವುದೇ ಪಕ್ಷ ಆಗಿರಲಿ ರಾಜಕೀಯ ಚರ್ಚೆಗೆ ತರೋದು ತಪ್ಪು, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಗೆಲ್ಲದೆ ಜನ ಸಾಯಿಸ್ಬಿಡ್ತೀರಾ, ಗೆದ್ರೆ ಮಾತ್ರ ಲಸಿಕೆ ಕೊಡ್ತೀರಿ, ಗೆಲ್ಲದೆ ಹೋದ್ರೆ ಸತ್ತೋಗ್ಲಿ ಜನ ಅಂತೀರ ನಾವು? ದಿಸ್ ಶುಡ್ ನಾಟ್ ಬಿ ಎಂಟರ್ ಇನ್ ಟು ದ ಮ್ಯಾನಿಫೆಸ್ಟೋ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಎನಿ ಪೊಲಿಟಿಕಲ್ ಪಾರ್ಟಿ ಅಜೆಂಡಾ ಇನ್ ದಿ ಎಲೆಕ್ಷನ್. ನಾವು ಐ ಆಮ್ ವೆರಿ ಸಾರಿ. ಹಾಗಾದರೆ ಗೆಲ್ಲದೆ ಹೋದ್ರೆ ಜನ ಸಾಯಿಸ್ಬಿಡ್ತೀರಾ, ಗೆದ್ರೆ ಮಾತ್ರ ಲಸಿಕೆ ಕೊಡ್ತೀರಿ, ಗೆಲ್ಲದೆ ಹೋದ್ರೆ ಸತ್ತೋಗ್ಲಿ ಜನ ಅಂತೀರ ನಾವು? ದಿಸ್ ಶುಡ್ ನಾಟ್ ಬಿ ಎಂಟರ್ ಇನ್ ಟು ದ ಮ್ಯಾನಿಫೆಸ್ಟೋ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಎನಿ ಪೊಲಿಟಿಕಲ್ ಪಾರ್ಟಿ ಅಜೆಂಡಾ ಇನ್ ದಿ ಎಲೆಕ್ಷನ್. ನಾವು ಐ ಆಮ್ ವೆರಿ ಸಾರಿ.